ಎಷ್ಟೇ ಸ್ನೇಹಿತರು ಇರಲಿ, ಎಷ್ಟೇ ಹೊರಗಿನಲ್ಲಿ ಎಷ್ಟೇ ನನ್ಗೆ ಹೆಸರು ಇರಲಿ, ಕಷ್ಟಕಾಲದಲ್ಲಿ ಆಗೋದು ಸಂಬಂಧಗಳು. ನಿಜ, ಸಂಬಂಧನೇ ಕಷ್ಟಕಾಲದಲ್ಲಿ ಆಗೋದು. ಅವರ ಶ್ರೀಮತಿಯವ್ರ ಪಾಪ ನೋಡಿ, ಅವರು ಎಷ್ಟು ಕಷ್ಟಪಟ್ಟು ಯಜಮಾನರ ಗೌರವನ್ನ ಉಳಿಸ್ಕೋಬೇಕು, ಕಾಪಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ತುಂಬಾ ಹೋರಾಡ್ತಾ ಇದ್ದಾರೆ ಹೆಣ್ಮಗಳು. ಭಗವಂತ ಅವ್ರ ಹೋರಾಟಕ್ಕೆ ಜಯನ ಕೊಡ್ಲಿ ಅಂತ ನಾ ಕೈ ಮುಗಿದು ಒಬ್ಬ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಆಗ ಹೋಗಿದ್ದು ಆಗ ಹೋಗಿದೆ, ಆಗ್ಬೇಕಾಗಿದ್ದು ನಾವೇನ್ ನಮ್ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಯೋಚನೆ ಮಾಡ್ರಿ. ಪಾಪರಿಗೇನ್ರಿ ಎಲ್ರಿ, ನಮ್ಗೆ ಛೇ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಂದ್ರೆ, ನನಗೆ ಯಾಕೆ ಅಷ್ಟು ನೋವಾಗುತ್ತೆ ಅಂದ್ರೆ, ಆ 25 ವರ್ಷಕ್ಕೆ ನಾನು ಎದೆ ತಟ್ಕೊಂಡು ದರ್ಶನ್ ಅವ್ರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ, ಬಾರಪ್ಪ ಅಂತಂತೇಳಿ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಸಿ ಯಾರಾದ್ರೆ ಏನಪ್ಪ. ಅದಕ್ಕೆ ಹೇಳಿದ್ದ, ಆಲ್ ಕನ್ನಡಿಗಾಸ್ ಆರ್ ಆಲ್ಸೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಟಿವಿ ನ್ಯೂಸ್ ನೋಡಿದ್ರಿ, ಈಗ ದರ್ಶನ್ ಅವ್ರ ಅರೆಸ್ಟ್ ಹಾಗೆ ಹೀಗೆ ಅಂತ ಏನೋ ಸುದ್ದಿ ಬಂತು, ನಿಮ್ಗೆ ಹೆಂಗ್ ಅನಿಸ್ತು? ಆವಾಗ ಇಂಜೆಕ್ಷನ್ ಹಾಕಿ ನನಗೆ ಮತ್ತೆ ಬರೋಂಗ್ ಮಾಡಿದ್ದಾರೆ. ತುಂಬಾ ನೀರು ಏನು, ನನ್ ನೋಡಕ್ ಬಂದಿಲ್ಲಣ ನೀನು, ನನ್ ನೋಡಕ್ ಬಂದಿಲ್ಲಣ ನೀನು ಹೇಳ್ಬಿಟ್ಟು ಅತ್ತೇ ಬಿಟ್ಟಾರೆ ಮನುಷ್ಯ. ಪಾಪ ಹತ್ಬಿಟ್ರಿ ಪಾಪ ಹತ್ಬಿಟ್ರಿ ಪಾಪ. ಈಗ ಒಬ್ಬರೇ ಆಗಿದ್ರ, ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಇದ್ರು, ಮತ್ತೆ ಎಷ್ಟು ಮಿಸ್ ಮಾಡ್ಕೊತೀರಾ? ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ಅಮ್ಮ ನನ್ನ ಜೊತೆಯಲ್ಲಿ, ನನ್ನ ದೇಹದಲ್ಲಿ, ನನ್ನ ನರನಾಡಿಗಳಲ್ಲಿ ನನ್ನ ತಾಯಿಯವರಿದ್ದಾರೆ. ಈ ಗಿಡಗಳಲ್ಲಿ ಇದ್ದಾರೆ ನಮ್ಮಮ್ಮ, ಈ ಗಾಳಿಯಲ್ಲಿ ಇದ್ದಾರೆ ಅವರು. ಈ ಮಣ್ಣಲ್ಲಿ ನಮ್ಮಮ್ಮ ನನ್ನ ಎಲ್ಲಿ ತುಳಿಲಿಲ್ಲ ಅಂತ ಕೇಳುತ್ತೆ. ತಾಯಿ ತುಳಿದಿರ ಜಾಗ ಯಾವ್ದಿದೆ ಅಂತ ಮಣ್ಣು ಕೇಳುತ್ತೆ. ಸಂಬಂಧ ಅಷ್ಟು ಬಿಡ್ರಿ. ಇವ್ರೆ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ನಿಮ್ಗೆ ಗೊತ್ತಿದೆ, ನಾನು ಏನ್ ಕೇಳಕ್ ಹೊರಡ್ತೀನಿ ಅಂತಾನೆ ನೀವು ಊಹೆ ಮಾಡಬಲ್ಲರು ನೀವು. ಯಾಕಂದ್ರೆ ನಿಮ್ಮನ್ನ ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಿಲ್ಲ, ಯಾಕಂದ್ರೆ ನಾನು 2-3 ಸಲ ನೋಡಿರೋದ್ರಿಂದ ನಿಮ್ ಮೇಲೆ ಈಗ ಕೆಲವರು ಏನ್ ಮಾತಾಡ್ತಾರೋ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗುತ್ತೆ. ಬಟ್ ಆದ್ರೆ ನೀವು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರಿ, ಮತ್ತೆ ಅದಾದ್ಮೇಲೆ ನೀವು ಅಲ್ಲಿಗೆ ಹೋಗಿದ್ದು ಏನೋ ಅವರೇ ಕಳಿಸಿದ್ದಾರೆ ಅನ್ನೋ ತರ ಏನೋ ಒಂದ್ ಸಂದೇಶವನ್ನು. ಯಾವ್ದು ಇಲ್ಲ ಅಂತಾನೆ ನಾನು ಬೆಳಗ್ಗೆ ಅನೌನ್ಸ್ ಮಾಡಿಸ್ಬಿಟ್ಟೆ. ಹೌದು, ಯಾವ್ದು ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ಮೀಟ್ ಮಾಡಿ ಅಷ್ಟು ಮಾತಾಡಕ್ಕೂ ಸಮಯ ಇರ್ಲಿಲ್ಲ. ಹೌದೌದು, 5 ಜನ ಈಗ ಅವ್ರು, ಶ್ರೀಮತಿ ಅವರು, ಆಮೇಲೆ ದರ್ಶನ್ ಅವರು ತಮ್ಮ ಅವರು, ದಿನಕರ್ ಅವರು, ಆಮೇಲೆ ಇನ್ನಿಬ್ರು ಅಡ್ವೊಕೇಟ್ ಅವರು, ಅದ್ರ ಜೊತೆ ನಾನಲ್ಲ, 5 ಜನ ಆದ್ವಿ. ಅವ್ರದ್ದು ಪಾಪ ಅವ್ರು ಏನೋ ಇರುತ್ತೆ, ಅವ್ರು ಮಾತಾಡ್ಬೇಕು. ಹೌದು, ಅಲ್ಲಿ ಎಲ್ಲರೂ ಎದುರೆಲ್ಲ ಇಟ್ಕೊಂಡೆ ಮಾತಾಡೋ ಪರಿಸ್ಥಿತಿ, ಹಾಗೆ ಮಾತಾಡಕ್ ಆಗುತ್ತೆ? ಖಂಡಿತ ಸಾಧ್ಯ. ಇನ್ನೇನ್ರಿ ಅಷ್ಟೇ, ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ CCTV ಕ್ಯಾಮ್ರಾ ಇದೆ ಹಾಕೊಂಡು. ಹೌದು, ಅಯ್ಯೋ. ಆಮೇಲೆ ಅದನ್ನ ಆತರ ಮಾತಾಡಿ ಮಾತಾಡೋರು ದರ್ಶನ್ ಅಲ್ಲ, ಬರ್ಕೊಡ್ತೀನಿ ನೋಡ್ರಿ, ಅವ್ರು ಎಲ್ಲೋ ಒಂದು ಮಾತಾಡ್ದೆ, ನಾನು ಶಿಕ್ಷೆ ಅನ್ಭವಿಸ್ತೀನಿ ಪರವಾಗಿಲ್ಲಪ್ಪ ಅಂತಂತ ಹೇಳಿ ಮಾತಾಡ್ನೇ ಇಲ್ಲಲ್ಲ ರೀ ಮನುಷ್ಯ. ಅದೇ ನನ್ಗೆ ಆಶ್ಚರ್ಯ. ಆಮೇಲೆ ಮಾತಾಡೇ ಇಲ್ಲ, ಅತ್ತ ಇಲ್ಲೋ ಕಂಡ್ಬಿಟ್ಕೊಂಡು ನಾನು ನೋಡ್ತಾ ಇರೋದು ನೋಡಿದೇ ನಮ್ಮ ಹೊಟ್ಟೆ ಹೊಡೆದೈತೆ, ಬೇಜಾರಾಗತ್ರಿ, ಮಾತಾಡ್ಲಿಲ್ಲ ಸರ್. ನಾನು ದರ್ಶನ್ ಏನೋ ಕೋಪ ಪಾಪರಿಗೇನ್ರಿ ಎಲ್ರಿ, ನಮಗೆ ಛೇ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಂದ್ರೆ, ನನಗೆ ಯಾಕೆ ಅಷ್ಟು ನೋವಾಗುತ್ತೆ ಅಂದ್ರೆ, ಆ 25 ವರ್ಷಕ್ಕೆ ನಾನು ಎದೆ ತಟ್ಕೊಂಡು ದರ್ಶನ್ ಅವ್ರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತು, ಬಾರಪ್ಪ ಅಂತಂತೇಳಿ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಸಿದ್ದೆ, ಯಾರಾದ್ರೆ ಏನಪ್ಪ ಜಿ. ಅದಕ್ಕೆ ಹೇಳಿದ್ದೆ, ಆಲ್ ಕನ್ನಡಿಗಾಸ್ ಆರ್ ಆಲ್ಸೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾಟ್ ಇಂಡಿಯನ್ಸ್, ಕರ್ನಾಟಕದವರು ಅಣ್ಣ ತಮ್ಮಂದಿರೇನೆ. ಅಪ್ಪಾಜಿ, ಈಗ ನೀವು ಸ್ಟಾರ್ಟಿಂಗು ನೀವು ಟಿವಿ ನ್ಯೂಸ್ ನೋಡಿದ್ರಿ, ಈಗ ದರ್ಶನ್ ಅವ್ರ ಅರೆಸ್ಟ್ ಹಾಗೆ ಹೀಗೆ ಅಂತ ಏನೋ ಸುದ್ದಿ ಬಂತು, ಅವಾಗ ನಿಮ್ಗೆ ಸಡನ್ ಆಗಿ ವಿಷಯ ಗೊತ್ತಿರಲ್ಲ, ಸಡನ್ ಆಗಿ ನಿಮ್ಗೆ ಶಾಕ್. ಹಾಸ್ಪಿಟಲ್ ಅಲ್ಲಿ ಇದ್ನಲ್ಲಪ್ಪ, ಅಲ್ಲಿ ಆಪರೇಷನ್ ಆಗಿತ್ತಲ್ಲಪ್ಪ, 8ನೇ ತಾರೀಕಲ್ಲಿ ಅವ್ರಿಗೆ ಆಗಿರೋದ ಘಟನೆ ಅಲ್ಲಿ ಹೋಗಿ ಹೆಂಗ್ ಅನಿಸ್ತು? ಅವಾಗ ಸಡನ್ ಆಗಿ ಈ ಕಡೆ ಇಂಜೆಕ್ಷನ್ ಹಾಕಿ ನನಗೆ ಮತ್ತೆ ಬರೋಂಗ್ ಮಾಡಿದ್ದಾರೆ, ಅದ್ರಲ್ಲೇ ನೋಡ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟು. ಏನ್ ಹಿಂಗಾಯ್ತು, ಏನ್ ಹಿಂಗಾಯ್ತು, ಏನ್ ಹಿಂಗಾಯ್ತು.
ಯಾಕಂದ್ರೆ ಸ್ಟಾರ್ಟಿಂಗ್ ಬಿಂಬಿಸಿದ್ದು ಒಂಥರ ಬೇರೆ ತರನೇ ಇತ್ತು, ಅದೆಲ್ಲೋ ಒಂದ್ ಕಡೆ ನನಗೂ ಒಂದ್ಸಲ ಬೇಜಾರು ಅನಿಸ್ತು, ಯಾಕಂದ್ರೆ ಆ ರೀತಿ ಬಿಂಬಿಸಬಾರ್ದಾಗಿತ್ತೇನೋ ಅಂತ ಅನಿಸ್ತು. ಇವರೇ ಆ ಟೈಮಲ್ಲಿ ದರ್ಶನ್ ಪರ ಯಾರಾದ್ರೂ ಮಾತಾಡಿದ್ರೆ ಎಲ್ಲಿ ನನ್ನನ್ನ ಏನ್ ಮಾಡ್ಬಿಡ್ತಾರೋ ಏನಂದ್ಬಿಡ್ತಾರೋ ಅನ್ನೋ ತರ ಇತ್ತು. ಎಲ್ಲಾರ್ಗು ಅದೊಂದು ನೋವಿತ್ತು, ಒಂದು ಶಾಕ್ ಭಯ ಇತ್ತು ಅವ್ರಿಗೆ ಎಲ್ಲಾರ್ಗೂ ಎಲ್ಲಾರ್ಗೂ ಎಲ್ಲ ಕಲಾವಿದರು. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಆಸ್ಪತ್ರೆಯಲ್ಲ ಒಂದು 10-12 ದಿವಸ ಇದ್ದೆ ನಾನು. ಯಾಕಂದ್ರೆ ಇಲ್ಲಿ ಬಂದ್ರೆ ಏನೋ ಹೊಲಿಗೆ ಹಾಕಿರೋದ ಡ್ರೆಸ್ಸಿಂಗ್ ತೆಗಿಬೇಕಲ್ಲ, ಅದು 6 ಸೆಂಟಿಮೀಟರ್ಸ್ ಡೀಪ್ ಕಟ್ ಅದು. ಒಳಪದ್ರ ಓಪನ್ ಆಗಿ ಕರಳು ಈಚೆ ಬಂದ್ಬಿಡ್ತದೆ. ಓಕೆ, ನೀವು ಆ ಫಿಸಿಕಲ್ ನೋವು ಅದ್ರ ಜೊತೆಗೆ ಒಂದು ಮೆಂಟಲಿ ನೋವು ಎರಡು ಆಗೋಯ್ತು ನನಗೆ. ಹೋಗೋಕಾಗ್ಲಿ ನೋಡಕ್ಕಿಂತ ಅವಾಗ್ಲೇ ಹೋಗವೆ ನಾನು, ಸ್ವಲ್ಪ ರಿಲೀಫ್ ಆದ್ಮೇಲೆ ಆಮೇಲೆ ಅಲ್ಲಿ ವಾರಕ್ಕೆ 2 ಸರಿ ನೋಡ್ತೀವಿ. ಪಾಪ ಅವ್ರ ಹೆಸರಿ ಮತ್ತು ಏನೋ ಪಾಪ ಹೋಗಿ ನೋಡ್ಬೇಕು ಮಾತಾಡ್ಬೇಕು, ಅವ್ರದೇ 108 ಕಷ್ಟ ಇರುವಾಗ ನಾವ್ ಇಲ್ಲಿ ಹೋಗಿ ಮಧ್ಯದಲ್ಲಿ ಇದ್ ಮಾಡ ಅಂತದ್ದು. ಪಾಪ ಅವ್ರನ್ನ ನಮ್ ಸ್ವಂತ ಅಂತ ಹೇಳ್ಬಿಟ್ಟೇನೆ ನನ್ಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು. ನಿಮ್ಮನ್ನ ನೋಡಿದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡಿದ್ರು ಅಂದ್ರೆ? ತುಂಬಾ ನೀರ್ರಿ, ತುಂಬಾ ನೀರ್ರಿ. ಏನು ನನ್ ನೋಡಕ್ ಬಂದಿಯಲ್ಲಣ್ಣ ನೀನು, ನನ್ ನೋಡಕ್ ಬಂದಿಯಲ್ಲಣ್ಣ ನೀನು ಅಂತ ಹೇಳ್ಬಿಟ್ಟು ಅತ್ತೇ ಬಿಟ್ರೆ ಮನುಷ್ಯ ಪಾಪ ಹತ್ಬಿಟ್ರು ರೀ. ಪಾಪ ನಾನು ಹೇಳ್ತಾ ಇದ್ದೀನಿ, ಕೋಪ ಯಾರಿಗ್ ಬರಲ್ಲ, ಬಂದೇ ಬರುತ್ತೆ, ಆಗೋಗುತ್ತೆ ಪರಿಸ್ಥಿತಿಗಳು ನೋಡಿ. ಕೆಲವು ಹೇಗೆ ನಾವ್ ಹೇಗೆ ಅದನ್ನ ನೋಡಿ ವಿವರಿಸಕ್ಕೆ ಸಾಧ್ಯ ಇಲ್ದಿರೋ ಪರಿಸ್ಥಿತಿ ರೀ ಅದು. ಇದನ್ನ ದೇವ್ರ ಅರ್ಥ ಮಾಡ್ಕೋಬೇಕು, ಮನುಷ್ಯರು ದೇವ್ರಾಗ್ಬೇಕು. ಕೆಲವು ಸಮಯದಲ್ಲಿ ಹೇಗೆ ಯಾವ ನಿಟ್ಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಸರಿ ಮಾಡ್ಬೇಕು ಈ ಪರಿಸ್ಥಿತಿಗಳನ್ನೆಲ್ಲ ಅನ್ನುವಂಥದ್ದು ಬಹುಶಃ ಕಾಲ ಸಮಯನೇ ಇದನ್ನ ನಿರ್ಣಯ ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲೊಂದ್ ಕಡೆ ನೀವು ರೇಣುಕಾ ಸ್ವಾಮಿ ಕುಟುಂಬದವ್ರನ್ನ ನೋಡಿದ್ರಿ, ಸೊ ಅವ್ರ ಪರಿಸ್ಥಿತಿ ಅರ್ತ್ಕೊಂಡ್ರಿ. ನಾನು ಪಾಪ ಅಲ್ಲಿನೂ ಒಂದು ತೊಂದರೆ ಆಗಿದೆಯಲ್ಲ, ಸರಿ ನಾವು ಪಾಪ ಹುಟ್ಟೋ ಮಗುಗೆ ಏನಾದ್ರು ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಹೋಗಿ ಅಲ್ಲಿ ಮಾತಾಡ್ಸಿದ್ ಚೆಕ್ ಬರ್ಕೊಟ್ಬಿಟ್ಟು ಬಂದೆ ಅಷ್ಟೇ. ಹೌದು, ಖಂಡಿತ ಯಾವ್ದು ಅದನ್ನ ಹೋಗಿ ನಾನು ಇಲ್ಲ ನಿಮ್ ಬಗ್ಗೆ ನಮಗೆ ಗೊತ್ತಿದೆ ನೋಡಿದ್ದೀನಿ. ಹಾಗೆ ದರ್ಶನ್ ಆತರ ವ್ಯಕ್ತಿ ಅಲ್ಲ, ತಾನು ನಿಂತು ನಾನು ಮೌನವಾಗಿ ಯಾಕಾಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಹೀಗಾಯ್ತು ಅನ್ನುವಂತ ಯೋಚನೆನಲ್ಲೇ ಕೂತ್ಕೊಂಡ್ಬಿಟ್ರೆ ಅಷ್ಟೇ ಅದು. ಅಪ್ಪಾಜಿ, ಈಗ ನೀವು ಓವರಾಲ್ ಇದನ್ನೆಲ್ಲ ಇನ್ಸಿಡೆಂಟ್ ಗಮನಿಸಿದಾಗ ನಮ್ಗೆ ಅನ್ಸಿದ್ದು, ಈಗ ಎಷ್ಟೇ ಸ್ನೇಹಿತರು ಇರ್ಲಿ, ಎಷ್ಟೇ ಹೊರಗಿನಲ್ಲಿ ಎಷ್ಟೇ ನನ್ಗೆ ಹೆಸರು ಇರ್ಲಿ, ಕಷ್ಟ ಕಾಲದಲ್ಲಿ ಆಗೋದು ಸಂಬಂಧಗಳು ಅಂತ ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸ್ತು? ನಿಜ, ಸಂಬಂಧನೇ ಕಷ್ಟ ಕಾಲದಲ್ಲಿ ಆಗೋದು. ಅವ್ರ ಶ್ರೀಮತಿ ಅವ್ರ ಪಾಪ ನೋಡಿ, ಅದು ಎಷ್ಟು ಅರ್ಧಂಗಿ ಅಮ್ಮ ಪಾಪ ಕಷ್ಟಪಟ್ಟು ಹೋಗಿ ನೋಡಿ ಮಾಡಿ ಏನೇ ಆಗ್ಲಿ ಯಜಮಾನ್ರ ಗೌರವನ್ನ ಉಳಿಸ್ಕೋಬೇಕು ಕಾಪಾಡ್ಬೇಕು ಅನ್ನುವಂತ ಉದ್ದೇಶದಲ್ಲಿ ತುಂಬಾ ಹೋರಾಡ್ತಾ ಇದ್ದಾರೆ ಹೆಣ್ಮಗಳು. ಭಗವಂತ ಅವ್ರ ಹೋರಾಟಕ್ಕೆ ಜಯನ ಕೊಡ್ಲಿ ಅಂತ ನಾನು 2 ಕೈ ಮುಗಿದು ಒಬ್ಬ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ನಿರ್ಮಾಪಕರಿಗೂ ಅಷ್ಟೇನೆ, ಪಾಪ ಯಾವ ತೊಂದರೆನೂ ಆಗ್ದಿರ ಇರ್ಲಿ ಅಪ್ಪ. ನೋಡಿ ನಾವು ನೋಡ್ತಾನೆ ಒಂದ್ ಮಾತು ಹೇಳಿ ಇದೆಲ್ಲ ಹೋಗ್ಲಿ 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 ಅಂತ ಹೇಳ್ಬಿಟ್ರೆ ಹುಟ್ಟೋಗಿದ್ರೆ ಮತ್ತೆ ಆ ದಿನಗಳನ್ನು ಎಷ್ಟೋ ಜನ ಕಳ್ಕೊಂಡಿರೋ ಕಾಸನ್ನು ಯಾವ್ದನ್ನು ನಾವು ವಾಪಸ್ ಕೊಡಕ್ಕಾಗಲ್ಲ. ಆಗ್ಲೇ ಚಿತ್ರರಂಗ ತುಂಬಾ ಬಡವಾಗಿದೆ. ಹೌದು, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಯಾವತ್ತು ನಾವೆಲ್ಲರೂ ಅಷ್ಟೇ, ನಾ ಎಲ್ಲಾರ್ಗು ಕೈ ಮುಗಿದು ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ, ಆಗ ಹೋಗಿದ್ದು ಆಗ ಹೋಗಿದೆ, ಆಗ್ಬೇಕಾಗಿದ್ದು ನಾವೇನ್ ನಾವು ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಯೋಚನೆ ಮಾಡ್ರಿ. ಯಾವುದೇ ಒಂದು ಉದ್ವೇಗಕ್ಕೆ ಒಳಗಾಗಿಯೋ ಏನೋ ಒಂದು ಇದಕ್ಕೆ ಒಳಗಾಗಿಯೋ ಪರಿಸ್ಥಿತಿಗಳು ಬಿಗಡಾಯಿಸ್ತದೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ನಾವು ತಾಳ್ಮೆಯಿಂದ ಯೋಚನೆ ಮಾಡಿ ಹೀಗಾದ್ರೆ ಸರಿ ಹೋಗ್ಬೋದಾ ಅನ್ನುವಂಥದ್ದು ನಾನು ಜೀವನ ಮಾಡ್ಕೊಂಡು ಹೋಗ್ರಿ. ಸರಿ, ಹೇಗೆ ಸರಿಪಡಿಸೋದು ಅನ್ನೋದು ನಾನು ನೋಡ್ಬೇಕಾಗತ್ತೆ. ಖಂಡಿತ ಖಂಡಿತ ಖಂಡಿತ. ಈಗ ನೀವು ಈಗ ಒಬ್ಬರೇ ಆಗಿದ್ರ ಅಂದ್ರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಇದ್ರು, ಮತ್ತೆ ಈಗ ಆಲ್ಮೋಸ್ಟ್ ತುಂಬಾ ದಿನಗಳಾಯ್ತು ಜೀವನ ಮಾಡಿದ್ರೆ, ಹೇಗೆ ಅನಿಸ್ತಾ ಇದೆ ಅಮ್ಮನ ಎಷ್ಟು ಮಿಕ್ಸ್ ಮಾಡ್ಕೋತೀರಾ? ಅಮ್ಮವ್ರನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅಮ್ಮ ನನ್ನ ಜೊತೆಯಲ್ಲಿ, ನನ್ನ ದೇಹದಲ್ಲಿ, ನನ್ನ ನರನಾಡಿಗಳಲ್ಲಿ ನನ್ನ ತಾಯಿಯವರಿದ್ದಾರೆ. ನಾನು ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ಪ್ರಾರಂಭದಲ್ಲಿ ನನಗೆ ಅದು ಗ್ರಹಿಸ್ಕೊಳ್ಳೋಕೆ ಜೀರ್ಣಿಸ್ಕೊಳಕ್ಕೆ ತುಂಬ ಕಷ್ಟ ಆಯಿತು. ಈಗ ನನಗೆ ನಾನೇ ತೃಪ್ತಿ ತಂದ್ಕೊಂತೀನಿ. ಈ ಗಿಡಗಳಲ್ಲಿ ಇದ್ದಾರೆ ನಮ್ಮಮ್ಮ, ಈ ಗಾಳಿಯಲ್ಲಿ ಇದ್ದಾರೆ ಅವರು. ಈ ಮಣ್ಣಿನ ಅವರ ಒಂದೊಂದು ಹೆಜ್ಜೆ ಈ ಮಣ್ಣಲ್ಲಿ ನಮ್ಮಮ್ಮ ನನ್ನ ಎಲ್ಲಿ ತುಳಿಲಿಲ್ಲ ಅಂತ ಕೇಳುತ್ತೆ. ಅಮ್ಮ ತಾಯಿ ತುಳಿದಿರ ಜಾಗ ಯಾವ್ದಿದೆ ಅಂತ ಮಣ್ಣು ಕೇಳುತ್ತೆ. ಸಂಬಂಧ ಅಷ್ಟು ಬಿಡ್ರಿ ಇವ್ರೆ, ಈ ತರ ತೋಟ ಮಾಡ್ರಿ ಅಂತ ನಾನು ರೈತರಿಗೆ ನಾನು ಹೇಳಲ್ಲ. ಯಾಕಂದ್ರೆ ಇದು ಕಷ್ಟ, ಇದು
ನಮ್ಮ ತಾಯಿಯವರೊಂದು ಹಠ. ವಿಶ್ವಾಮಿತ್ರ ತ್ರಿಶಂಕು ಸ್ವರ್ಗನ ಸೃಷ್ಟಿ ಮಾಡ್ತಾರೆ. ನೀವು ಬೇವಿನ ಮರ ನೋಡಿದ್ರೆ ಇನ್ನೊಂಥರ ಬೇವಿನ ಮರ ಇರುತ್ತೆ ಈ ಭೂಮಿ ಮೇಲೆ, ಅದು ವಿಶ್ವಾಮಿತ್ರನ ಸೃಷ್ಟಿ. ಅರ್ಥ ಆಗ್ತಾ ಇದ್ರ? ಹಾಗೆ ಇದು ಲೀಲಾವತಿ ಅಮ್ಮನವ್ರ ಸೃಷ್ಟಿ ಇದು. ಹೌದು ಹೌದು, ಯಾಕಂದ್ರೆ ನೀವ್ ಹೇಳಿದ್ರಿ ರೈತರುಗಳು ಈ ತರ ಚಾಲೆಂಜ್ ತಗೊಳಕ್ ಹೋಗ್ಬೇಡಿ, ನಾವು ತಗೊಂಡಿದ್ವಿ ಅಂತ ಅಂದ್ರೆ. ಇದು ಚಾಲೆಂಜ್ ಅವ್ರಿಗೆ ಬೇಡ, ರೈತರಿಗೆ ಬೇಡ. ಯಾಕಂದ್ರೆ ಇದು ನೋಡಿದಾಗ ಅನ್ಸುತ್ತೆ ಒಂಥರ ಆಲ್ಮೋಸ್ಟ್ ಸಮದಟ್ಟವಾದ ಭೂಮಿ ತಗೊಂಡು ಜೀವನ ಮಾಡಿ. ಅಷ್ಟು ಜನ ಮನೇಲಿರ್ತಾರೆ, ಎಲ್ಲಾನು ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೋದ್ರು ಒಂದ್ ಎರಡು ಜನ ಕೆಲ್ಸಕ್ಕೆ ಹೋಗಿ ಆಗೋ ಲಾಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕಾಲದಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಬರೋದು ನಿಮ್ಮ ಪತ್ರಗಳಲ್ಲಿ, ಕಿರೆ ಪತ್ರಗಳಲ್ಲಿ. ಏನ್ ಹೇಳಿ? ಅನ್ಡಿವೈಡೆಡ್ ಫ್ಯಾಮಿಲಿ, ಭಾಗವಾಗದೇ ಇರುವಂತ ಕುಟುಂಬ ಅಂತ. ಹಾಗೆ ಯಾವತ್ತು ನಾವು ಕನ್ನಡ ಕುಟುಂಬಗಳು ಒಂದೇ ಕುಟುಂಬವಾಗಿರ್ಬೇಕು, ಭಾಗ ಆಗ್ಬಾರ್ದು, ಒಗ್ಗಟ್ಟಲ್ಲೇ ಬಲ ಇರೋದು. ನಮ್ಮ ಅಣ್ಣ ಏನ್ ಅಷ್ಟು ಮಾಡ್ದ, ನಾನು ಅವನಿಗಿಂತ ಮಾಡಿಲ್ವಾ, ಅದು ತಮ್ಮನಿಗೂ ಬರಬಾರ್ದು. ಅಣ್ಣನಿಗೆ ಇವನಿಗೆ ಇಷ್ಟು ಚಿಕ್ಕ ತಮ್ಮ, ನನಗಿನ್ ಚಿಕ್ಕ ವಯಸ್ಸು, ಇವನ್ ಇಷ್ಟ ಆಡ್ತಾನಲ್ಲ, ಇವನಿಗೆ ಇಷ್ಟಿದೆಯಲ್ಲ, ಅದು ಅಣ್ಣನಿಗೂ ಬರಬಾರ್ದು. ಸಂಸಾರದಲ್ಲಿ ಸೊಸೆಂದ್ರು ಇರ್ತಾರೆ, ಸೊಸೆಂದ್ರು ಅಕ್ಕ ತಂಗಿಂದಿರ್ತಾರೆ ಇರ್ಬೇಕು.